ಜೀ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಸಾಕಷ್ಟು ಧಾರಾವಾಹಿಗಳು ಸೂಪರ್ ಹಿಟ್ ಆಗಿವೆ. ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಧಾರಾವಾಹಿಗಳಿಗೆಲ್ಲ ಶುಕ್ರ ದೆಸೆ. ಮೊನ್ನೆಯಷ್ಟೇ ಬ್ರಹ್ಮಗಂಟು ಎಂಬ ಹೊಸ ಧಾರಾವಾಹಿಯನ್ನು ವಾಹಿನಿ ಲಾಂಚ್ ಮಾಡಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಧಾರಾವಾಹಿಯನ್ನು ಲಾಂಚ್ ಮಾಡೋಕ್ಕೆ ವಾಹಿನಿ ರೆಡಿಯಾಗುತ್ತಿದೆ. ಸುಪ್ರೀತಾ ಪ್ರಮೋದ್ ಶೆಟ್ಟಿ ದಂಪತಿ ಈ ಹೊಸ ಧಾರಾವಾಹಿಯನ್ನು ನಿರ್ಮಿಸಲಿದ್ದಾರೆ. ಅಂದ ಹಾಗೆ ಈ ಧಾರಾವಾಹಿಯ ಟೈಟಲ್ ಕೂಡ ಫೈನಲ್ ಆಗಿದ್ದು ಅಣ್ಣಯ್ಯ ಎಂದು ಈ ಸೀರಿಯಲ್ಲಿಗೆ ಹೆಸರಿಡಲಾಗಿದೆ. ಈ ಧಾರಾವಾಹಿಗೆ ನಿಶಾ ನಾಯಕಿಯಾಗಿ ಆಯ್ಕೆಯೂ ಆಗಿದ್ದಾರೆ. ಈ ನಡುವೆ ಅಣ್ಣಯ್ಯ ಧಾರಾವಾಹಿ ತಂಡದಿಂದ ಮತ್ತೊಂದು ಸುದ್ದಿ ಹೊರಬಂದಿದ್ದು ಹೀರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕೊಡಗಿನ ಕುವರ ವಿಕಾಸ್ ಉತ್ತಯ್ಯ ನಿಶಾಗೆ ಜೋಡಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ವಿಕಾಸ್ ಕನ್ನಡ ಧಾರಾವಾಹಿಗೆ ಹೊಸ ಮುಖ. ಆದರೆ ಇದೇ ವಿಕಾಸ್ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಶಾರ್ಟ್ ಫಿಲಮ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರಸ್ತುತ ಅಣ್ಣಯ್ಯ ಸೀರಿಯಲ್ನಲ್ಲಿ ನಾಯಕಿ ಪಾತ್ರಕ್ಕೆ ನಿಶಾ ಕನ್ಫರ್ಮ್ ಆಗಿದ್ದು ನಾಯಕನ ಹುಡುಕಾಟದಲ್ಲಿದ್ದ ತಂಡಕ್ಕೆ ವಿಕಾಸ್ ಸಿಕ್ಕಿದ್ದಾರೆ. ಹೀಗಾಗಿ ವಿಕಾಸ್ ಉತ್ತಯ್ಯ ಅವರನ್ನು ಅಣ್ಣಯ್ಯ ಧಾರಾವಾಹಿಗೆ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಅಣ್ಣಯ್ಯ ಹೆಸರೇ ಹೇಳುವಂತೆ ಅಣ್ಣ ತಂಗಿಯರ ಬಾಂಧವ್ಯದ ಕಥೆಯನ್ನು ಹೊಂದಿರುವ ಸೀರಿಯಲ್ ಇದಾಗಿದೆ. ತುಂಬು ಕುಟುಂಬದ ಕತೆ ಹೊಂದಿರುವ ಈ ಸೀರಿಯಲ್ ಸಾಕಷ್ಟು ನಿರೀಕ್ಷೆಗಳನ್ನು ಮೂಡಿಸಿದೆ. ಈ ಸೀರಿಯಲ್ಗೆ ಇನ್ನೂ ಅನೇಕರ ಕಲಾವಿದರ ಆಯ್ಕೆ ಬಾಕಿ ಇದ್ದು ಅಂದುಕೊಂಡಂತೆ ಎಲ್ಲವೂ ನಡೆದರೆ ಶೀಘ್ರದಲ್ಲೇ ಪ್ರೋಮೋ ಶೂಟಿಂಗ್ ಕೂಡ ನಡೆಯಲಿದೆಯಂತೆ.